ಹಲೋ ಫ್ರೆಂಡ್ಸ್, ನಮ್ಮ ಡಿ ಬಾಸ್ ದರ್ಶನವರ ಕಾಟೇರಾ ಚಿತ್ರದ ಬಗ್ಗೆ ನಮ್ಮ ಶರಣ್ ಅವರು ಒಂದು ಅಪ್ಡೇಟನ್ನು ನೀಡಿದ್ದಾರೆ. ಅವರ ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ಒಂದು ಟ್ವೀಟನ್ನು ಮಾಡಿದ್ದಾರೆ. ಆ ಟ್ವೀಟಲ್ಲಿ ನಿಮಗೆ ಗಮನಿಸಬಹುದು, ಇಲ್ಲಿ ಜವಾರಿ ಊಟ ಜೋರು ನಡೀತೈತೆ ಮತ್ತೆ ನಿಮ್ಮದು ಅನ್ನೋ ಒಂದು ಕ್ಯಾಪ್ಷನನ್ನು ಬರೆದಿದ್ದಾರೆ. ನಮ್ಮ ಡಿ ಬಾಸ್ ದರ್ಶನವರ ಕಾಟೇರಾ ಚಿತ್ರವು ಹಂಪಿಯಲ್ಲಿ ನಡೆದ ನೈಜ ಘಟನೆಯ ಆಧಾರಿತವಾದಂತಹ ಸಿನಿಮಾವಾಗಿದೆ. ಹಂಪಿಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಹ ಉತ್ತರ ಕರ್ನಾಟಕ ಭಾಷೆಯನ್ನೇ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಶರಣವರು ಸಹ ಅವರ ಟ್ವೀಟಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇಲ್ಲಿ ಜವಾರಿ ಊಟ ಜೋರು ನಡೀತೈತಿ ಮತ್ತೆ ನಿಮ್ದು ಅನ್ನೋ ಒಂದು ಕ್ಯಾಪ್ಷನನ್ನು ಬರೆದಿದ್ದಾರೆ. ಅಂದರೆ ನಮ್ಮ ಕಾಟೇರ ಚಿತ್ರದಲ್ಲೂ ಸಹ ನಮ್ಮ ಶರಣವರು ಒಂದು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಕ್ಲೂವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಡಿ ಬಾಸ್ ದರ್ಶನವರ ಕಾಟೇರ ಚಿತ್ರದ ಶೂಟಿಂಗ್ ಹೈದರಾಬಾದ್ನ ರಾಮೋಜಿ ಸಿಟಿಯಲ್ಲಿ ಕಾಟೇರ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಇದೀಗ ಅಪ್ಡೇಟ್ಗಳು ಸಿಕ್ಕಿರೋ ಪ್ರಕಾರ ಅಲ್ಲಿ ಆಲ್ಮೋಸ್ಟ್ ಆಲ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಹಂಪಿಗೆ ತೆರಳ್ತಾ ಇದ್ದಾರೆ. ಇನ್ನೇನು ಹಂಪಿಯ ಸುತ್ತಮುತ್ತಲಿನ ಭಾಗಗಳಲ್ಲಿ ಶೂಟಿಂಗನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಹಂಪಿಯಲ್ಲಿ ನೈಜ ಘಟನೆ ಆಧಾರಿತವಾದಂತಹ ಸಿನಿಮಾ ಆಗಿರೋ ಕಾರಣದಿಂದ ಆಲ್ಮೋಸ್ಟ್ ಆಲ್ ಕಾಟೇರ ಚಿತ್ರದ ಶೂಟಿಂಗ್ ಹಂಪಿಯಲ್ಲೇ ಆಲ್ಮೋಸ್ಟ್ ಆಲ್ ಕವರ್ ಆಗುತ್ತೆ. ಅದೇ ರೀತಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ರಾಕ್ ಲೈನ್ ವೆಂಕಟೇಶ್ ಅವರು ಸಹ ಕಾಟೇರ ಚಿತ್ರವನ್ನು ಭಾರಿ ಮಟ್ಟದಲ್ಲಿ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಕಾಟೇರ ಚಿತ್ರಕ್ಕೋಸ್ಕರ ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದೀರಾ ಈ ಕೂಡಲೇ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.